ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತೇನೆ, ಪ್ರಾಮಾಣಿಕವಾಗಿ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡಿ. ನಮ್ಮ ರಾಜ್ಯದ 5 ಜನ ಅತ್ಯಂತ ಶ್ರೀಮಂತ ವ್ಯಕ್ತಿಗಳ ಹೆಸರನ್ನು ಹೇಳಿ, 5 ಪ್ರಭಾವಿ ವ್ಯಕ್ತಿಗಳ ಹೆಸರನ್ನು ಹೇಳಿ, ಮಿಸ್ ಇಂಡಿಯಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಕರ್ನಾಟಕದ 5 ಸುಂದರಿಯರ ಹೆಸರು ಹೇಳಿ, ಕಳೆದ ವರ್ಷ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದ 5 ಜನರ ಹೆಸರನ್ನು ಹೇಳಿ, 5 ಜನ ಕ್ರಿಕೆಟ್ ಆಟಗಾರರ ಹೆಸರನ್ನು ಹೇಳಿ, ನಮ್ಮ ಬೆಂಗಳೂರು ನಗರದ ಮೇಯರ್ ಆದಂಥ 5 ಜನರ ಹೆಸರನ್ನು ಹೇಳಿ. ಬಹುಶಃ ಈ ಪ್ರಶ್ನೆಗಳನ್ನು ನೀವೇ ನನಗೆ ಕೇಳಿದ್ರೆ ಒಂದಕ್ಕಾದರೂ ಉತ್ತರ ಕೊಡ್ತೀನೋ ಇಲ್ವೋ. ಈಗ ಮತ್ತೆ ಪ್ರಶ್ನೆ ಕೇಳ್ತೇನೆ, ಗಮನಿಸಿ ನೋಡಿ. ನಿಮಗೆ ಶಾಲೆಯಲ್ಲಿ ಪಾಠ ಹೇಳಿದಂಥ 5 ಅಧ್ಯಾಪಕರ ಹೆಸರು ಹೇಳಿ, ನಿಮಗೆ ಸಹಾಯ ಮಾಡಿದಂಥ 5 ಜನರ ಹೆಸರನ್ನು ಹೇಳಿ, ನಿಮ್ಮ ಜೊತೆ ನಕ್ಕು ನಲಿದು ಆಟ ಆಡಿದಂಥ ನಿಮ್ಮ ಗೆಳೆಯ ಅಥವಾ ಗೆಳತಿಯರ 5 ಜನರ ಹೆಸರನ್ನು ಹೇಳಿ, ನಿಮ್ಮ ಬದುಕಿನ ಮೇಲೆ ಪ್ರಭಾವ ಬೀರಿದಂಥ 5 ಜನರ ಹೆಸರು ಹೇಳಿ, ಯಾರ ಜೊತೆ ಒಂದಷ್ಟು ಸಮಯವನ್ನು ಕಳೆದ್ರೆ ನಮಗೆ ಖುಷಿ ಕೊಡುತ್ತೆ, ನಿಮ್ಮ ಬದುಕಲ್ಲಿ ಸಹಾಯ ಮಾಡಿದಂಥ, ನೆರವು ನೀಡಿದಂಥ, ಸಮಯ ಕಳೆಯಲು ಇಚ್ಛಿಸುವ 5 ಜನರ ಹೆಸರನ್ನು ಹೇಳಿ, ನೀವು ಚೆನ್ನಾಗಿ ಬದುಕಬೇಕು ಬಾಳಬೇಕು ಅಂತ ಆಸೆಯಿಟ್ಟು ನಿಮ್ಮ ಸರ್ವತೋಮುಖ ಪ್ರಗತಿಗೆ ಸಹಾಯ ಮಾಡ್ತಾ ಇರತಕ್ಕಂಥ 5 ಜನರ ಹೆಸರೇ ಹೇಳಿ. ಬಹುಶಃ 2ನೇ ಸಲ ನಾನೇನು ಪ್ರಶ್ನೆ ಕೇಳಿದೆ ಅಷ್ಟೂ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡ್ತೇವೆ. ಮೊದಲಿನ ಪ್ರಶ್ನೆಗಳಿಗೂ 2ನೆಯ ಪ್ರಶ್ನೆಗಳಿಗೂ ಏನು ವ್ಯತ್ಯಾಸ? ವ್ಯತ್ಯಾಸ ಇಷ್ಟೇ, 2ನೇ ಬಾರಿ ಕೇಳಿದಂಥ ಪ್ರಶ್ನೆಗಳಲ್ಲಿ ಏನೆಲ್ಲ ವಿಚಾರಗಳಿದ್ವು ಅವು ನನ್ನ ನಮ್ಮ ವೈಯಕ್ತಿಕ ಬದುಕಿನ ಮೇಲೆ ಪ್ರಭಾವ ಬೀರಿದಂತಹ ಪ್ರಶ್ನೆಗಳು. ಹಾಗಾಗಿ ಸದಾಕಾಲಕ್ಕೂ ಅವು ನಮ್ಮ ನೆನಪಲ್ಲಿ ಇರುತ್ತೆ. ಮೊದಲನೇದು ನೆನಪಲ್ಲಿ ಇರೋಲ್ಲ. 2 ವಿಚಾರ ಇಲ್ಲಿ ನಾವು ನೆನೆಸ್ಕೋಬೇಕು. ಮೊದಲನೇದು, ಯಾರು ಎಷ್ಟೇ ಶ್ರೀಮಂತವಾಗಿರಲಿ, ಎಷ್ಟೇ ಹೆಸರು ಗಳಿಸಿರಲಿ, ಎಷ್ಟೇ ಸುಂದರಿಯಾಗಿರಲಿ, ಸುಂದರವಾಗಿರಲಿ, ಏನೇ ಆಗಿರಲಿ, ನನಗೆ ಕಟ್ಕೊಂಡೇನಾಗಬೇಕಾಗಿದೆ? ಹಾಗಾಗಿ ಸಾಮಾನ್ಯವಾಗಿ ಮನುಷ್ಯರು ನಾನು ನನ್ನ ಮನೆ ಅನ್ನೋದ್ರ ಬಗ್ಗೆ ಮೊದಲು ಆಲೋಚನೆ ಮಾಡ್ತಾರೆ, ಆನಂತರ ಹೊರಗಡೆ. ಹಾಗಾಗಿ ನಮ್ಮ ಬದುಕಿನ ಬಗ್ಗೆ ತುಂಬಾ ಆಲೋಚನೆ ಮಾಡ್ತೇವೆ. ಹಾಗೆ ನಮ್ಮ ಸುತ್ತಮುತ್ತಲಿನವರೂ ಸಹ ನಮ್ಮನ್ನ ಆಲೋಚನೆ ಮಾಡಬೇಕು ಅಂದ್ರೆ ನಾವು ಸಹಾಯ ಮಾಡುವ ಪ್ರವೃತ್ತಿಯನ್ನ ಬೆಳೆಸ್ಕೋಬೇಕಾಗುತ್ತೆ. ಆದರೆ 2ನೆಯ ಪ್ರಶ್ನೆಗಳಿಗೂ ಉತ್ತರವನ್ನ ತಿಳ್ಕೋಬೇಕು ಅಂದ್ರೆ ಬದುಕಲ್ಲಿ ನಾನು ಮುಂದೆ ಬರಬೇಕು, ಅವು ಸಹ ನನ್ನ ಬದುಕಿಗೆ ಸಂಬಂಧ ಪಡಬೇಕು, ಅದರಿಂದಲೂ ನನಗೆ ಸಹಾಯ ಆಗಬೇಕು ಅಂದ್ರೆ ಸ್ಪರ್ಧೆಗಳಲ್ಲಿ ಭಾಗವಹಿಸೋದಕ್ಕೆ ಅಂಥದವನ್ನ ಕಲಿಯೋಕೆ ಹೋಗ್ತೇವೆ. ಆದರೆ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ತನ್ನ ಬದುಕಿಗೆ ಯಾರು ನೆರವು ನೀಡಿದ್ದಾರೆ ಅನ್ನೋದಷ್ಟೇ ಮುಖ್ಯವಾಗುತ್ತೆ, ಅದನ್ನಷ್ಟೇ ನೆನಪಲ್ಲಿ ಇಟ್ಕೋತಾರೆ. ಹಾಗಾಗಿ ನಮ್ಮ ಬದುಕಲ್ಲಿ ನಾವು ಮತ್ತೊಬ್ಬರಿಗೆ ಏನು ಸಹಾಯ ಮಾಡಬಹುದು ಅನ್ನೋದ್ರ ಬಗ್ಗೆ ಸದಾ ಯೋಚಿಸಬೇಕಾಗುತ್ತೆ. ಆಗಲೇ ನಮ್ಮ ಬದುಕು ಸಾರ್ಥಕ. ಕಾರ್ಯಕ್ರಮವನ್ನು